ಮಂಗಳೂರಲ್ಲಿ ಅಭಿವೃದ್ಧಿಯ ಹೆಸರಲ್ಲಿ ಮರಗಳ ಮಾರಣ ಹೋಮವೇ ಆಗ್ತಾ ಇದೆ ಕೇವಲ ಒಂದು ಕಿಲೋಮೀಟರ್ ರಸ್ತೆ ಅಗಲೀಕರಣಕ್ಕೆ ಒಂಬೈನೂರಕ್ಕೂ ಹೆಚ್ಚು ಮರಗಳ ಬಲಿಯಾಗ್ತಾ ಇದೆ ಇದು ಅಧಿಕೃತವಾಗಿ ಅರಣ್ಯ ಇಲಾಖೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೊಟ್ಟಿರುವಂಥ ಲೆಕ್ಕ ಈ ರಿತನಿಷ್ಠ ಪ್ರದೇಶ ಇರುವಂಥದ್ದು ಮಂಗಳೂರಿನ ನಂತೂರು ಬಳಿಯಲ್ಲಿ ನಾವೀಗ ನಂತೂರು ಸರ್ಕಲನ್ನು ಗಮನಿಸ್ತಾ ಇದ್ದೀವಿ ನಂತೂರಿಂದ ಕೆ ಪಿ ಟಿ ತನಕ ಸುಮಾರು ಸರಿಸುಮಾರು ಒಂದು ಕಿಲೋಮೀಟರ್ ರಸ್ತೆ ಉದ್ದ ಇರ್ಬೋದು ಈ ಒಂದು ಕಿಲೋಮೀಟರ್ ಉದ್ದ ರಸ್ತೆ ಅಗಲೀಕರಣಕ್ಕೆ ಈಗಾಗಲೇ ಒಂಬೈನೂರಕ್ಕೂ ಹೆಚ್ಚು ಮರಗಳ ಮಾರಣ ಹೋಮ ಆಗ್ತಾ ಇದೆ ನಂತೂರಿಂದ ಮುಂದೆ ಕೆ ಪಿ ಟಿ ತನಕ ಸುಮಾರು ಏಳ್ನೂರೈವತ್ತಕ್ಕಿಂತ ಎಂಟುನೂರು ಮರಗಳನ್ನು ಈಗಾಗಲೇ ಕಡ್ದು ಹಾಕಿದ್ದಾರೆ ಈಗ ಮುಂದಿನ ಸರದಿ ಇರುವಂಥದ್ದು ನಂತೂರಿಂದ ಪಂಪ್ವೆಲ್ಗೆ ಹೋಗುವಂಥ ಮಾರ್ಗದಲ್ಲಿ ಕಣ್ಣ ಮುಂದೆ ಕಾಣ್ತಾ ಇದ್ದೀರಿ ಹಸಿರು ಹಸಿರಾಗಿರುವಂಥ ಮರಗಳನ್ನು ಕಡಿಯೋಕೆ ಈಗಾಗಲೇ ಅರಣ್ಯ ಇಲಾಖೆಗೆ ಮನವಿಯನ್ನು ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರ ಮಾಡ್ತಾ ಇದೆ ಈಗಾಗಲೇ ಅರಣ್ಯ ಇಲಾಖೆ ಇದಕ್ಕೆ ಮನವಿಗೆ ಪುರಸ್ಕಾರವನ್ನು ಕೊಟ್ಟಿದೆ ಕಡಿಯಬಹುದು ಎಂಬ ಅಪ್ಪಣೆಯನ್ನು ಕೂಡ ಕೊಟ್ಟಿರುವಂಥದ್ದು ಹಾಗಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ರಸ್ ಮತ್ತೆ ಅಲೀಕರಣದ ಹೆಸರಿನಲ್ಲಿ ಈ ಮರಗಳ ನಾಮಾವಶೇಷ ಆಗ್ತಾ ಇದೆ ಹಾಗಾಗಿ ಅರಣ್ಯ ಪ್ರೇಮಿಗಳು ಪರಿಸರವಾದಿಗಳು ಈ ಯೋಜನೆಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಸರ್ ಮಂಗಳೂರನ್ನು ಈಗ ಇವರು ಸಿಂಗಾಪುರ್ ಮಾಡಬೇಕಂತ ಹೇಳ್ತಾ ಇದ್ದಾರೆ ಮಂಗಳೂರಲ್ಲಿ ಗ್ರೀನ್ ಕವರ್ ಇರುವುದು ಖಾಲಿ ಸಿಕ್ಸ್ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಒಂದು ಹೆಲ್ತಿ ಸಿಟಿ ಇರಬೇಕಾದ್ರೆ ತರ್ಟಿ ಫೈವ್ ಟು ಫೋರ್ಟಿ ಪರ್ಸೆಂಟ್ ಗ್ರೀನ್ ಕವರ್ ಇರಬೇಕು ಸೊ ಸಿಂಗಾಪುರ್ ಮಾಡೋದು ಖಾಲಿ ರೋಡ್ ಮಾತ್ರ ಕನ್ಸ್ಟ್ರಕ್ಷನ್ ಮಾತ್ರ ಅಲ್ಲ ಗ್ರೀನ್ ಕವರ್ ಕೂಡ ಬೇಕು ಸೊ ಈ ಸಿಕ್ಸ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಸ್ವಲ್ಪ ಉಳಿದದ್ದನ್ನು ಕೂಡ ನಾವೀಗ ಕಡಿಲಿಕ್ಕೆ ಹೊರಟ ಹೊರಟಿದ್ದೇವೆ ಈಗ ನೋಡಿ ಖಾಲಿ ನಾ ಒಂದು ಕಿಲೋಮೀಟರ್ ಸ್ಟ್ರೆಚ್ ಕೂಡ ಇಲ್ಲ ಕೆ ಪಿ ಟಿ ನಂತೂರು ಹೇಳಬೇಕಾದ್ರೆ ಒಂಬೈನೂರಕ್ಕಿಂತ ಜಾಸ್ತಿ ಟೋಟಲ್ ಮರಗಳು ಹೋಗ್ತಾ ಇದ್ದಾವೆ ಸೊ ನಾವು ಏನು ಕೇಳುವುದಂದರೆ ಒಂದು ಸಸ್ಟೇನಬಲ್ ಡೆವಲಪ್ಮೆಂಟ್ ಆಗಬೇಕು ಈ ಮರ ಗಿಡಗಳನ್ನು ಉಳಿಸಿ ಆದಷ್ಟು ಉಳಿಸಿ ಡೆವಲಪ್ಮೆಂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಬೇಕಂತ ಒಂದು ವಿನಂತಿ ಈ ಸ ಈ ಸಭೆಯಲ್ಲಿ ಸಾಧಾರಣ ತುಂಬ ಜನ ಬಂದಿದ್ರು ಒಳ್ಳೆಯ ರಿಸ್ಪಾನ್ಸ್ ಇತ್ತು ಮಾತ್ರ ಈ ಮರಗಳನ್ನು ಕಡಿಯದೆ ಡೆವಲಪ್ಮೆಂಟ್ ಮಾಡಬೇಕಂತ ತುಂಬ ಜನರ ವಿನಂತಿ ಅಂದರೆ ಮೋರ್ ದೆನ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಜನರು ಏನು ಹೇಳುವುದಂದರೆ ಮರ ಗಿಡಗಳನ್ನು ಕಡಿಯದೆ ಡೆವಲಪ್ಮೆಂಟ್ ಮಾಡಬೇಕಂತ ಒಂದು ವಿನಂತಿ ಮಾಡಿದ್ದೇವೆ ಸೊ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನು ಹೇಳುವುದಂದರೆ ಆದಷ್ಟು ಯಾವುದೆಲ್ಲ ಮರಗಳನ್ನು ಆಗ್ತದೆ ಯಾವುದನ್ನು ಮಾಡ್ಬೋದು ನಾವು ಹೈವೇ ಅವರ ಹತ್ರ ಹೇಳಿ ನಾವು ಮಾಡಿಸ್ತೇವೆ ಆದಷ್ಟು ಶಿಫ್ಟ್ ಮಾಡಿಸ್ತೇವೆ ಮತ್ತು ಉಳಿದದನ್ನು ನಾವು ಸಿಕ್ಸ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಒಂದು ಟಾರ್ಗೆಟ್ ನಾವು ಅದನ್ನೊಂದು ಅಟ್ಲೀಸ್ಟ್ ಇನ್ನೊಂದು ತ್ರೀ ಪರ್ಸೆಂಟ್ ಜಾಸ್ತಿ ಮಾಡುವ ಅದು ಅವರು ಕೂಡ ಹೇಳ್ತಾರೆ ಅದು ಅಷ್ಟು ಸುಲಭ ಇಲ್ಲ ಅಂದರೆ ಅಷ್ಟು ಮರಗಳನ್ನು ನಡಬೇಕು ಒಂದು ಸರಿ ಪರ್ಸೆಂಟ್ ಜಾಸ್ತಿ ಮಾಡಬೇಕಾದ್ರೆ ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಹೇಳೋದು ಇನ್ನೂ ಬರುವ ಮೂರು ವರ್ಷದಲ್ಲಿ ಈ ಪರ್ಸೆಂಟೇಜ್ ಆಫ್ ಗ್ರೀನ್ ಕವರ್ ಜಾಸ್ತಿ ಮಾಡ್ತೇವೆ ಅಂತ ನೋಡಿ ಸರ್ ಈಗಾಗಲೇ ಹೈವೇ ಇನ್ ಹೈವೇಯಿಂದ ಆಗುವ ಪ್ರಾಜೆಕ್ಟ್ಗಳಿಂದ ತುಂಬ ಡ್ಯಾಮೇಜ್ ಆಗಿದೆ ನೇಚರ್ಗೆ ಅದಕ್ಕೆ ಮೇಜರ್ ರೀಸನ್ ಈಸ್ ಅನ್ಸೈಂಟಿಫಿಕಲ್ ಪ್ಲ್ಯಾನ್ ಸೊ ನಾವು ಮೊದಲಿಂದಲೂ ಕೂಡ ಒಂದೇ ಹೇಳೋದು ಎಲಿವೇಟೆಡ್ ಹೈವೇ ಮಾಡುವ ಸೊ ಅದಕ್ಕೆ ಏನಾಗ್ತದೆ ಎಲಿವೇಟೆಡ್ ಹೈವೇ ಆದ ಕೂಡಲೇ ಮೇಲೆ ಒಂದು ಹೈವೇ ಹೋಗ್ತದೆ ಕೆಳಗೆ ಸಿಟಿಗಳಿಗೆ ಯೂಸ್ ಆಗಬೇಕು ಒಂದದು ಇನ್ನೊಂದು ನಾವು ಹೇಳ್ತಾ ಇದ್ದೇವೆ ಸಿಟಿ ಒಳಗೆ ಹೈವೇನೆ ಬರಬಾರ್ದು ಹೈವೇಯನ್ನು ಕಂಪ್ಲೀಟ್ ಹೊರಗಿಂದ ಮಂಗಳೂರು ಸಿಟಿಯಿಂದ ಹೊರಗೆ ಎಲ್ಲ ಸಿಟಿಯಲ್ಲಿ ಕೂಡ ಹಾಗೇ ಉಂಟು ಹೈವೇ ಸಿಟಿ ಒಳಗೆ ಬರುವುದಿಲ್ಲ ಮಾತ್ರ ಮಂಗಳೂರಲ್ಲಿ ಇಟ್ ಈಸ್ ಕಮಿಂಗ್ ಹಾರ್ಟ್ ಆಫ್ ದ ಸಿಟಿಯಿಂದ ಇದೆ ಅದು ತುಂಬ ಡೇಂಜರಸ್ ಯಾವ ಯಾವಾಗಲೂ ಹೈವೇ ಶುಡ್ ಬಿ ಔಟ್ಸೈಡ್ ರಿಂಗ್ ರೋಡಿಂದ ಹೋಗಬೇಕು ಸೊ ಅದು ಕೂಡ ನಾವು ಪ್ರಸ್ತಾವನೆ ಮಾಡಿದ್ದೇವೆ ಅಂದರೆ ಹೈವೇಯನ್ನು ಡೈವರ್ಟ್ ಮಾಡಬೇಕಂತ ಮತ್ತೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ ನಾವು ಫ್ಲೈ ಇದು ಎಲಿವೇಟೆಡ್ ಹೈವೇಗೆ ಕಾರ್ಪೊರೇ ಇವರ ಹತ್ರ ಹೈವೇ ಅವರ ಹತ್ರ ಬಜೆಟ್ ಇಲ್ಲ ಸೊ ಅವರು ಮಂಗಳೂರಿಗೆ ಬಜೆಟ್ ಇಲ್ಲ ಅಂತ ಯಾವಾಗಲೂ ಖಂಡಿತವಾಗಿ ಹೇಳಬಾರ್ದು ಯಾಕಂದರೆ ನಾವು ಜಿ ಎಸ್ ಟಿ ಇಲ್ಲದ್ರೆ ಬೇರೆ ಟ್ಯಾಕ್ಸಸ್ ಮೂಲಕ ತುಂಬ ನಾವು ಟ್ಯಾಕ್ಸ್ ಕೊಡ್ತಾಯಿದ್ದೇವೆ ಸೊ ಹಾಗಾಗಿ ಮಂಗಳೂರಿಗೆ ಯಾವಾಗಲೂ ಬಜೆಟ್ ಇಲ್ಲ ಅಂತ ಹೇಳಬಾರ್ದು ಅಂತ ನನ್ನ ಈಗಾಗಲೇ ಮಂಗಳೂರು ನಗರದಲ್ಲಿರುವಂಥದ್ದು ಕೇವಲ ಆರು ಶೇಕಡದಷ್ಟು ಅರಣ್ಯ ಭಾಗ ಅದನ್ನೇ ನಾಶ ಮಾಡೋಕ್ಕೆ ಹೊರಟರೆ ಮುಂದೆ ಮಂಗಳೂರು ದೆಹಲಿ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ದಟ್ಟವಾಗಿದೆ ಅನ್ನೋದು ಪರಿಸರವಾದಿಗಳ ಮಾತು ಹಾಗಾಗಿ ಆ ನಂತೂರಿಂದ ಪಂಪಲ್ಲಿಗೆ ಸಾಗುವಂಥ ಮಾರ್ಗವನ್ನು ಗಮನಿಸ್ತಾ ಇದ್ದೀರಿ ನನ್ನ ಬಲಭಾಗದಲ್ಲಿ ಕಾಣ್ತಾ ಇದ್ದೀರಿ ಸುಮಾರು ತೊಂಬತ್ತೊಂಬತ್ತು ಮರಗಳು ಈಗಾಗಲೇ ಕಡಿಯೋಕೆ ಸಿದ್ಧ ಆಗಿರುವಂಥದ್ದು ಆ ಇತ್ತೀಚೆಗಷ್ಟೇ ಅರಣ್ಯ ಇಲಾಖೆ ಪರಿಸರವಾದಿಗಳ ಜೊತೆ ಸಭೆಯನ್ನು ಮಾಡಿತ್ತು ಈ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಅಂದರೆ ಎಪ್ಪತ್ತು ಶೇಕಡಗೆ ಹೆಚ್ಚು ಜನ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು ಈ ಮರಗಳನ್ನು ಕಡಿಬೇಡಿ ಆ ಬೇರೆ ಯೋಜನೆಗಳನ್ನು ಮಾಡಿ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಇಲ್ಲಿನ ಪರಿಸರವಾದಿಗಳು ಆ ಬೇರೆ ಯೋಜನೆಯನ್ನು ಕೊಟ್ಟಿದ್ದರು ಆ ಎಲಿವೇಟೆಡ್ ಹೈವೇಯನ್ನು ಮಾಡ್ಬೋದು ಅನ್ನೋದನ್ನು ಸೂಚನೆ ಕೊಟ್ಟಿದ್ದರು ಒಂದು ವೇಳೆ ಆ ರೀತಿಯ ಕಾಮಗಾರಿಯನ್ನು ಮಾಡಿದರೆ ಮರಗಳು ಉಳಿಯುತ್ತೆ ಎಂಬ ಮನವಿಯನ್ನು ಕೂಡ ಮಾಡಿದರು ಆದರೆ ಯಾವುದೇ ರೀತಿಯಾಗಿ ಆ ಮನವಿಗಳಿಗೆ ಸ್ಪಂದನೆ ಸಿಗ್ತಾ ಇಲ್ಲ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಹೇಳುವ ಪ್ರಕಾರವಾಗಿ ಇಲ್ಲಿ ಫ್ಲೈಓವರನ್ನು ಮಾಡಿದರೆ ಅದು ನಮಗೆ ನಷ್ಟ ಆಗುತ್ತೆ ಅಂತಹ ಮೊತ್ತ ನಮ್ಮ ಬಳಿ ಇಲ್ಲ ಅನ್ನೋದನ್ನು ಈಗಾಗಲೇ ಅಧಿಕಾರಿಗಳು ಹೇಳಿರುವಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕ ಮುಂದೆ ಕಾಣ್ತಾ ಇರುವಂತಹ ಈ ಮರಗಳು ಇರೋದಿಲ್ಲ ಸಂಪೂರ್ಣವಾಗಿ ನಾಶ ಆಗುತ್ತೆ ಕೇವಲ ಒಂದು ಕಿಲೋಮೀಟರ್ ರಸ್ತೆ ಅಗಲೀಕರಣಕ್ಕೆ ಸರಿಸುಮಾರು ಒಂದು ಸಾವಿರದಷ್ಟು ಮರಗಳ ಮಾರಣ ಹೋಮ ಮಂಗಳೂರಲ್ಲಿ ಆಗ್ತಾ ಇದೆ ಅಧಿಕಾರಿಗಳು ಹೇಳುವಂಥದ್ದು ಈ ರೀತಿಯ ಸಂಚಾರ ದಟ್ಟಣೆಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ನಾವು ಈ ರೀತಿಯ ರಸ್ತೆ ಅಗಲೀಕರಣವನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನೋದಾದರೆ ಕೈ ತುಂಬಾ ಆಪ್ಷನ್ಗಳಿದೆ ಇದಕ್ಕೆ ಬೇಕಾದಂಥ ಸಲಹೆಗಳನ್ನು ತಜ್ಞರ ಬಳಿ ಪಡ್ಕೊಳ್ಬೋದು ಇದ್ದ ಮರಗಳನ್ನು ಉಳಿಸಿ ಅನ್ನೋದು ಪರಿಸರವಾದಿಗಳ ಮಾತು ಯಾಕೆಂದರೆ ಮುಂದೆ ವಾತಾವರಣ ಬದಲಾಗ್ತಾ ಹೋದಂತೆ ಮಂಗಳೂರು ಕೂಡ ದೆಹಲಿಯ ರೀತಿಯ ಉಷ್ಣತೆಯನ್ನು ತೀವ್ರತೆಯನ್ನು ಕಾಣೋದು ಬೇಡ ಅನ್ನೋದು ಪರಿಸರವಾದಿಗಳ ಮನವಿ ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಯ್ಟೀನ್ ಮಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ